सुन्नी स्टूडेंट फेडरेशन के मातहत 9, 10, 11 फरवरी 2024 बरोजे जुम्मा शनिचर इतवार को कर्नाटका स्टेट लेवल साहित्य उत्सव का इनेकाद होने जा रहा है, जिसमें सैयद के एस आटोकोया तंगड़, कुंबुल तंगड़, सैयद आलवी बुखारी, मौलाना फाजिल रजवी, डॉक्टर कावलकट्टे हजरत, उसके अलावा श्रीलंका से मौलाना एहसान इकबाल कादरी साहब तशरीफ़ ला रहे हैं। और उर्दू मैदान में अल्हम्दुलिल्लाह डॉक्टर इकबाल पर पीएचडी किए हुए मौलाना काशिफ शाद मिसबाही साहब, ये गुलबर्गा रायचूर से तशरीफ़ ला रहे हैं। उसके अलावा में मौलाना निज़ामुद्दीन साहब, ये गुलबर्गा से वो भी तशरीफ़ ला रहे हैं। और हुबली से इंशाअल्लाह नाथ खां बुलबुले बाग़े मदीना, हाफिज़ अतहर रजवी साहब इस प्रोग्राम में तशरीफ़ ला रहे हैं। और मुकामी बैरूनी उलमाए कराम भी होंगे। सब लोग की मातहती में, एसएसएफ सुन्नी स्टूडेंट फेडरेशन की मातहती में ये सारा हमारा प्रोग्राम जो है शुरू होने जा रहा है। बाद नमाज मगरिब से शुरू होगा, उसमें इफ्तिताही प्रोग्राम हमारे हाफिज़ सुफियान सकाफ़ी साहब के इफ्तिताही प्रोग्राम के हाथ से होगा। उसके अलावा नात खां और जितने भी उर्दू मुकर्रीन है वो इसमें शिरकत करेंगे। इंशाअल्लाह सुन्नी इज्तिमा सुन्नी कॉन्फ्रेंस का आगाज़ बाद नमाज मगरिब से शुरू होगा। असल में ये बच्चों के दरमियान जो छुपी हुई कला है, उनका जो आर्ट है, उसको सामने लाने की सबसे बड़ी वजह है ये प्रोग्राम। इसका गर्ज, इसकी गायत यही है। इन्हीं पत्थरों पर चलकर अगर आ सको तो आओ, मेरे घर के रास्ते में कहीं कहकशां नहीं है, ये इल्म की पुकार है। लिहाजा जितने भी अवाम हमसे जुड़े हुए हैं कर्नाटका स्टेट सुन्नी स्टूडेंट फेडरेशन के तहत, उनसे हमारी अपील है कि वो इस प्रोग्राम में ज़रूर ज़रूर तशरीफ़ लाए। SSF ಕರ್ನಾಟಕ ಸ್ಟೇಟ್ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ವತಿಯಿಂದ 9, 10, 11 ಫೆಬ್ರವರಿ ಈ ಮೂರು ದಿನಗಳಲ್ಲಿ ಕರ್ನಾಟಕ ರಾಜ್ಯ SSFನ ಸಾಹಿತ್ಯೋತ್ಸವ ನಡೆಯುತ್ತಾ ಇದೆ. ರಾಜ್ಯ ಮಟ್ಟದ ಸಾಹಿತ್ಯೋತ್ಸವವಾಗಿದೆ, ಪಟ್ಕಳದಲ್ಲಿ ನಡೆಯುತ್ತಾ ಇರೋದು. ಈಗಾಗಲೇ ರಾಜ್ಯದ 1,000ಕ್ಕೂ ಹೆಚ್ಚು ಯೂನಿಟ್ಗಳಲ್ಲಿ, ಸೆಕ್ಟರ್ಗಳಲ್ಲಿ, ಡಿವಿಷನ್ಗಳಲ್ಲಿ, ಜಿಲ್ಲೆಗಳಲ್ಲಿ ಈ ಸಾಹಿತ್ಯೋತ್ಸವದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುವ ಮಕ್ಕಳು, ಈ ಭಟ್ಕಳದಲ್ಲಿ ನಡೆಯಲಿಕ್ಕಿರುವ ರಾಜ್ಯ ಮಟ್ಟದ ಸಾಹಿತ್ಯೋತ್ಸವದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ನಾಳೆ ಅಥವಾ ಫೆಬ್ರವರಿ 9 ಸಾಯಂಕಾಲ 4 ಗಂಟೆಯಿಂದ ಹಿಡಿದು ಫೆಬ್ರವರಿ 11 ಮಧ್ಯಾಹ್ನ 12 ಗಂಟೆಯ ತನಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಹಲವಾರು ಸಾಧಾತ್ರುಗಳು, ಉಲಮಾ ಇಕ್ರಾಮ್, ರಾಜಕೀಯ ನಾಯಕರು ಬರಲಿಕ್ಕಿದ್ದಾರೆ. ಅದರ ಬಳಿಕ 11ನೇ ತಾರೀಕಿನಂದು ಸಾಯಂಕಾಲ ಬೃಹತ್ತಾದ ಸುನ್ನಿ ಇಜ್ತಿಮ ಕೂಡ ಇಲ್ಲಿ ನಡೆಯಲಿಕ್ಕಿದ್ದು, ಹಲವಾರು ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಗೌರವಾನ್ವಿತ ಸೈಯದ್ ಆಟಕೋಯ ತಂಗಳು ಕುಂಬೋಳ್ ಮಾತ್ರವಲ್ಲ, ಇಲ್ಲಿನ ರಾಜ್ಯ ಕರ್ನಾಟಕ ರಾಜ್ಯ ವಿಧಾನಸಭೆಯ ಸ್ಪೀಕರ್ ಆಗಿರುವ UT ಖಾದರ್ ಸಾಹೇಬರವರು ಬರ್ತಾರೆ. ಇಲ್ಲಿನ ಸ್ಥಳೀಯ ಶಾಸಕರಾಗಿರುವ ಮಂಕಾಳ್ ವೈದ್ಯರವರು ಬರ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಮುಸ್ಲಿಂ ಜಮಾಯತಿನ ಅಧ್ಯಕ್ಷರಾಗಿರುವ ಡಾಕ್ಟರ್ ಮೊಹಮ್ಮದ್ ಫಾಜಿಲ್ ರಜ್ವಿ ಕಾವಲ್ಕಟ್ಟೆ ಹಜರತ್ ಅವರು ಬರ್ತಾರೆ. ಈ ರೀತಿ ಹಲವಾರು ಗಣ್ಯರು ನಮಗೆ ಇಲ್ಲಿ ಮುಖ್ಯ ಅತಿಥಿಗಳಾಗಿ ಬರ್ತಾರೆ. 11ನೇ ತಾರೀಕಿನಂದು ನಡೆಯುವ ಸುನ್ನಿ ಇಜ್ತಿಮ ಕಾರ್ಯಕ್ರಮಕ್ಕೆ ಶ್ರೀಲಂಕಾದ ಎಹ್ಸಾನ್ ಖಾದರಿ ಅವರು ಇನ್ಶಾಅಲ್ಲಾ ಮುಖ್ಯ ಭಾಷಣ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಈ ರೀತಿ ಹಲವಾರು ಗಣ್ಯರು ಭಾಗವಹಿಸುವ ಒಂದು ಐತಿಹಾಸಿಕವಾದ ಕಾರ್ಯಕ್ರಮವಾಗಿದೆ. ಈ 9, 10, 11 ತಾರೀಕುಗಳಲ್ಲಿ ಈ ಭಟ್ಕಳದ ಮಣ್ಣಿನಲ್ಲಿ ನಡೆಯುತ್ತಾ ಇರೋದು. ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ನಾವು ಆಹ್ವಾನವನ್ನು ಕೊಡ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಯಶಸ್ವಿಗೊಳಿಸಬೇಕು. ಹಲವಾರು ಪ್ರತಿಭೆಗಳು, ಹಳ್ಳಿಗಳಲ್ಲಿರುವ
ಹಲವಾರು ಪ್ರತಿಭೆಗಳು ಅವರನ್ನು ಸಮಾಜಕ್ಕೆ ಪರಿಚಯ ಮಾಡಿಕೊಡುವ ಒಂದು ದೊಡ್ಡ ವೇದಿಕೆಯಾಗಿದೆ ಭಟ್ಕಳದಲ್ಲಿ ನಡೆಯುತ್ತಾ ಇರೋದು. ಈ ಐತಿಹಾಸಿಕ ಕ್ಷಣಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿಯಾಗಬೇಕು ಎಂದು ಈ ಮೂಲಕ ನಾವು ಆಹ್ವಾನವನ್ನು ಕೊಡ್ತಾ ಇದ್ದೇವೆ. ರಾಜ್ಯ ಮಟ್ಟದ ಸಾಹಿತ್ಯೋತ್ಸವ ಹಲವಾರು ಯೂನಿಟ್ಗಳಲ್ಲಿ ಒಂದೊಂದು ಮೊಹಲ್ಲಾದಲ್ಲಿ ನಡೆಯಿತು. ಅಲ್ಲಿ ಫಸ್ಟ್ ಬಂದವರು ಸೆಕ್ಟರ್ ಮಟ್ಟದಲ್ಲಿ ನಡೀತದೆ, ಸೆಕ್ಟರಲ್ಲಿ ಫಸ್ಟ್ ಬಂದವರು ಡಿವಿಷನ್ ಮಟ್ಟದಲ್ಲಿ ನಡೀತದೆ, ಡಿವಿಷನಲ್ಲಿ ಫಸ್ಟ್ ಬಂದವರು ಜಿಲ್ಲೆಯಲ್ಲಿ, ಜಿಲ್ಲೆಯಲ್ಲಿ ಫಸ್ಟ್ ಬಂದ 26 ಜಿಲ್ಲೆಗಳ ಮಕ್ಕಳಾಗಿದ್ದಾರೆ ಇಲ್ಲಿ ಬರೋದು. 120 ಸ್ಪರ್ಧೆಗಳಿರ್ತದೆ. ಇನ್ನು ಇಲ್ಲಿ ಫಸ್ಟ್ ಬಂದವರು ರಾಷ್ಟ್ರ ಮಟ್ಟದ ಸ್ಪರ್ಧೆ ಆಂಧ್ರಪ್ರದೇಶದ ಗುಂಟಕಲ್ನಲ್ಲಿ ಈ 16, 17, 17 ತಾರೀಕಿನಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಭಟ್ಕಳದಲ್ಲಿ ಫಸ್ಟ್ ಟೈಮ್ ಸ್ಟೇಟ್ ಲೆವೆಲ್, ಒಂದೊಂದು ವರ್ಷ ಒಂದೊಂದು ಜಿಲ್ಲೆಯಲ್ಲಿ ಮಾಡ್ತೇವೆ.